ಹಲೋ ಗೈಸ್, ಇವತ್ತಿನ ಪ್ರಮುಖ ಪಂದ್ಯ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ಸೂಪರ್ ಆಗಿರುತ್ತೆ ಗುರು ಇವತ್ತಿನ ಮ್ಯಾಚ್, ಸೆಕೆಂಡ್ ಒಡಿಐ ಪಂದ್ಯ. ನಮ್ಮ ಟೀಮ್ ಇಂಡಿಯಾ ತಂಡದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಯಾರು ಬರ್ತಾರೆ, ಯಾರು ಆಚೆ ಹೋಗ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ವಿಷನ್ 11 ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಕೆಂಡ್ ಒಡಿಐ ಮ್ಯಾಚ್ಗೆ 1 ಲಕ್ಷ ರೂಪಾಯಿ ಗಿವ್ ಅವೇ ಕೊಡ್ತಾ ಇದ್ದಾರೆ. 0 ರೂಪೀಸ್ ಎಂಟ್ರಿ ಫೀಸ್ ಇರುತ್ತೆ. ಫಸ್ಟ್ ಬಂದರೆ 10,000 ರೂಪಾಯಿ ಹೇಳ್ಬೋದು. ಕನ್ನಡ ಅಂತ ಇನ್ವೈಟ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ 500 ರೂಪಾಯಿ ಬೋನಸ್ ಕೂಡ ಸಿಗುತ್ತೆ. ಆ್ಯಪ್ ಲಿಂಕ್ ಕೋಡ್ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ. ಎಲ್ಲರೂ ಕೂಡ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ವಿಷನ್ 11 ಡೌನ್ಲೋಡ್ ಮಾಡ್ಕೊಳ್ಳಿ. ಲೋಯೆಸ್ಟ್ ಎಂಟ್ರಿ ಇರುತ್ತೆ, ಜೊತೆಗೆ ಕಾಂಪಿಟೇಷನ್ ಕೂಡ ಕಡಿಮೆ ಇರುತ್ತೆ. ಇದೀಗ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಎರಡನೇ ಒಡಿಐ ಪಂದ್ಯದ ಬಗ್ಗೆ ನಾವು ಮಾತಾಡೋಣ. ಎರಡನೇ ಒಡಿಐ ಪಂದ್ಯದ ಪ್ಲೇಯಿಂಗ್ 11 ಕಡೆಗೆ ನೋಡೋದಾದರೆ ಹಾರ್ದಿಕ್ ಪಾಂಡ್ಯ ಇರ್ತಾರೆ. ಈಶಾನ್ ಕಿಶನ್ ಅವರ ಜಾಗದಲ್ಲಿ ರೋಹಿತ್ ಶರ್ಮಾ ಅವರು ಡೈರೆಕ್ಟ್ ಆಗಿ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದು. ರೋಹಿತ್ ಶರ್ಮಾ ಅವರು ನಮ್ಮ ತಂಡದ ನಾಯಕರಾಗಿರ್ತಾರೆ, ಹಾರ್ದಿಕ್ ಪಾಂಡ್ಯ ವೈಸ್ ಕ್ಯಾಪ್ಟನ್ ಆಗಿರ್ತಾರೆ. ನೆಕ್ಸ್ಟು ಗಿಲ್ ಇರ್ತಾರೆ, ವಿರಾಟ್ ಕೊಹ್ಲಿ ಇರ್ತಾರೆ, ಸೂರ್ಯಕುಮಾರ್ ಯಾದವ್ ಇರ್ತಾರೆ, ಕೆ ಎಲ್ ರಾಹುಲ್ ಇರ್ತಾರೆ, ರವೀಂದ್ರ ಜಡೇಜಾ ಇರ್ತಾರೆ, ಶಾರ್ದೂಲ್ ಠಾಕೂರ್ ಇರ್ತಾರೆ, ಕುಲ್ದೀಪ್ ಯಾದವ್ ಇರ್ತಾರೆ, ಮೊಹಮ್ಮದ್ ಸಿರಾಜ್ ಇರ್ತಾರೆ, ಮೊಹಮ್ಮದ್ ಶಮಿ ಇರ್ತಾರೆ. ವಿಶಾಖಪಟ್ಟಣಮ್ಮಲ್ಲಿ ಈ ಒಂದು ಪಂದ್ಯ ನಡೆಯುತ್ತೆ ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ ಈ ಒಂದು ಪಂದ್ಯ. ಲಾಸ್ಟ್ ಮ್ಯಾಚು ಸ್ವಲ್ಪ ಲೋ ಸ್ಕೋರಿಂಗ್ ಪಂದ್ಯವಾಯಿತು. ಆಸ್ಟ್ರೇಲಿಯಾ ತಂಡ ಸ್ವಲ್ಪ ತಡ್ಕಾಡಿದ್ರು ರನ್ಗಳನ್ನು ಉಳಿಯೋಕ್ಕೆ. ಟೀಮ್ ಇಂಡಿಯಾ ಕೂಡ ಅದೇ ರೀತಿ ಮಾಡಿ ಪಂದ್ಯವನ್ನು 5 ವಿಕೆಟ್ಗಳಿಂದ ಗೆದ್ಕೊಂಡಿದ್ರು. ಆದರೆ ಈ ಒಂದು ಪಂದ್ಯ ಹೈ ಸ್ಕೋರಿಂಗ್ ಪಂದ್ಯವಾದರೆ ಸೂಪರ್ ಆಗಿರುತ್ತೆ, ಸೂಪರ್ ಸಂಡೇ ಆಗುತ್ತೆ. ಇವತ್ತಿನ ಪಂದ್ಯದಲ್ಲಿ ಯಾವ ಆಟಗಾರ ಸೆಂಚುರಿ ಹೊಡಿತಾರೆ ಅಂತ ನೀವು ಕಮೆಂಟ್ ಮಾಡ್ತಾ ಬನ್ನಿ. ನನ್ನ ಪ್ರಕಾರ ಕೇಳಿದ್ರೆ ವಿರಾಟ್ ಕೊಹ್ಲಿ ಸೆಂಚುರಿ ನೋಡೋದಕ್ಕೆ ಮತ್ತೊಮ್ಮೆ ನಾವು ಕಾಯ್ತಾ ಇದ್ದೀರಿ. ಟೆಸ್ಟಲ್ಲಿ 186 ಹೊಡೆದ್ರು, ಇದೀಗ ಓಡಿಐಯಲ್ಲಿ ಒಂದು 100 ಅಥವಾ 200 ಬಂದರೆ ನಮಗೆ ಇನ್ನೂ ಕೂಡ ಖುಷಿಯಾಗುತ್ತೆ. ಡೈರೆಕ್ಟಾಗಿ ರೋಹಿತ್ ಶರ್ಮಾ ಅವರು ಎಂಟ್ರಿ ಕೊಡ್ತಾರೆ. ಅವರು ಮದುವೆಗಂತ ಹೋಗಿದ್ದರು, ಅವರ ಬ್ರದರ್ ಅವರ ಮದುವೆಗೆ ಹೋಗಿದ್ದರು. ಮದುವೆಯಲ್ಲಿ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ನಿನ್ನೆ ಬಂದು ನಿನ್ನೆಯಿಂದ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದ್ದಾರೆ. ವಿಶಾಖಪಟ್ಟಣಂ ಪಿಚ್ಚು ತುಂಬಾ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟು, ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಟಾಸ್ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ಇಂಡಿಯಾ ಪ್ಲೇಯಿಂಗ್ 11 ನೀವು ಕೂಡ ಹೇಳಿ.